ಅದೇ ಬಾನಾಮತಿ ಅಂತ ಒಂದು ಪ್ರಯೋಗ ನಡೆದಿತ್ತು ಸರ್ ಗ್ರಾಮದ ಮೇಲೆ. ಸುಮಾರು ಒಂದು 18 ವರ್ಷದ ಮೊದಲು ಒಂದು ಸಲ ಇದೇ ಥರ ಆಗಿತ್ತು. ಆಗ ಒಂದು 7 ತಿಂಗಳ ಕಾಲ ಉತ್ತಿ ಉರಿದಿತ್ತು ಗ್ರಾಮ. ಆಗ ನನ್ನನ್ನು ಪ್ರಣಬ್ ಮೊಹಂತಿ ಅಂತ ಒಬ್ಬ ಎಸ್ ಪಿ ಅವರಿದ್ದರು ನಮ್ಮ ಕೋಲಾರಲ್ಲಿ. ಆಗ ಅವ್ರು ಬಂದು ಗ್ರಾಮಕ್ಕೆ ಭೇಟಿ ನೀಡಿ ಅವ್ರ ಮುಂದೆ ಯಾವುದು ಹಸಿ ತೆಂಗಿನ ಪಟ್ಟಿಗಳು ಅಂಟ್ಕೊಂಡು ಬಿಡ್ತಂತ ಅದನ್ನು ನೋಡಿ ಅವ್ರು ನಂಬಿ ನಾನು ಕರ್ಕೊಂಬಂದು ಆ ಕಾಲದಲ್ಲಿ ರಕ್ಷಣಾ ಬಂಧನ ಮಾಡಿಸಿದ್ರು ನನ್ನಿಂದ. ಆಗ ರಕ್ಷಣಾ ಬಂಧನ ಮಾಡಿ ಊರಲ್ಲಿ ಗ್ರಾಮ ದೇವತೆ ಇರಲಿಲ್ಲ, ಇಲ್ಲಿ ಗ್ರಾಮ ದೇವತೆ ಅಂತ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ, ಈ ಥರ ಏನು ನಡೆಯೋದಿಲ್ಲ ಅಂತ ಹೇಳಿ ಹೋಗಿದ್ದೆ ನಾನು. ಈ ಗ್ರಾಮಸ್ಥರು ಗ್ರಾಮ ದೇವತೆ ದೇವಸ್ಥಾನ ಕಟ್ಟಿಲ್ಲ, ಗ್ರಾಮ ದೇವಸ್ಥಾನ ಆಹ್ವಾನ ಮಾಡಿಸಿಲ್ಲ, ಗ್ರಾಮ ದೇವತೆ ಹಬ್ಬಗಳು ಮಾಡಿಲ್ಲ ಇವರು. ಇದು ಮತ್ತೆ 18 ವರ್ಷಗಳು ಕಳೆದ ಮೇಲೆ ಈಗ ಮತ್ತೆ ಅದೇ ಥರ ಬಾಣಾಮತಿ ಅಂತ ಒಂದು ಗ್ರಹ ಶೂದ್ರ ಗ್ರಹ ಬಂದು ಊರು ಸೇರಿದೆ. ಯಾವ ಹುಲ್ಲಿನ ಮೇಲೆ ಬಿದ್ದರೆ ಹುಲ್ಲಿನ ಮೇಲೆ ಅಂಟ್ಕೊತದೆ, ಹುಲ್ಲಿನ ಮನೆ ಮೇಲೆ ಬಿದ್ದರೆ ಮನೆ ಅಂಟ್ಕೊಂಡು, ಈ ಥರ ನಡೀತಾ ಇತ್ತು. ಸುಮಾರು 89 ಮನೆಗಳು ಸುಟ್ಟಿದ್ದಾವೆ ಇಲ್ಲಿ. ಮತ್ತೆ ನನ್ನ ಹತ್ರ ಬಂದು ನನ್ನ ಕರ್ತಂದರು, ಬಂದು ನೋಡಿದ್ರೆ ಅದೇ ಥರ ಬಾಣಾಮತಿ ಪ್ರಯೋಗ ಇದು. ಅದಕ್ಕೆ ಶಾಂತಿ ಮಾಡಿ ರಕ್ಷಣಾ ಬಂಧನ ಮಾಡಿ ಕಟ್ಕೊಂಡಿದ್ದೀನಿ ಸರ್. ಇನ್ನು ಮುಂದೆ ಈ ಥರ ಘಟನೆಗಳು ನಡೆಯೋದಿಲ್ಲ ಇಲ್ಲಿ. ಪ್ರಯೋಗನೂ ಮಾಡ್ತಾರೆ ಸರ್, ಈ ಬುಡ್ಬಿಟ್ಕೊ ಮಾಡೋದು ಜಾಸ್ತಿ. ಈ ಬುಡ್ಬಿಟ್ಕೊ ಮನೆಗೆ ಊರಿಗೆ ಏನಾದರೂ ಆಹಾರಕ್ಕೆ ಅದಕ್ಕಿಸ್ಕೊಂಡು ಬರ್ತಾರೆ. ಬಂದಾಗ ಅವ್ರನ್ನ ಮರ್ಯಾದಾಗ ಏನಾದರೂ ನಮಗೆ ದೇವ್ರು ಕೊಟ್ಟಿದ್ದು ಕೊಟ್ಟು ಕಳಿಸ್ಬಿಟ್ರೆ ಏನು ತೊಂದರೆ ಇಲ್ಲ. ಅವ್ರನ್ನ ಏನಾದರೂ ತೀಟ್ಲೆ ಮಾಡಿದ್ರೆ ಈ ಥರ ಕೆಲಸಗಳು ಮಾಡಿ ಹೋಗ್ತಾರೆ ಅವರು. ಅವರು ಮಾಡ್ಬೋದು. ಕೆಲವು ಟೈಮಲ್ಲಿ ಗ್ರಾಮ ದೇವ ಗ್ರಾಮದಲ್ಲಿ ಇಲ್ಲದೆ ಹೋದರೆ ಇಂಥವ್ ಬರೋದಕ್ಕೂ ಆಸ್ಪದ ಇದೆ. ಮಲೆಗಾಲದಲ್ಲಿ ನಡೀತಾವೆ, ಮೊದಲು ನಡೀತದೆ ಮಲೆಗಾಲದಲ್ಲಿ. ಇಲ್ಲಿ ಈ ಗ್ರಾಮದಲ್ಲಿ ಬಾಣಾಮತಿ ಪ್ರಯೋಗ ನಡೆದಿತ್ತು. ಈಗ ಒಂದು 18 ವರ್ಷದ ಮೊದಲು ಒಂದು ಸಲ ಇದೇ ರೀತಿ ಪ್ರಯೋಗ ನಡೆದಿತ್ತು ಇಲ್ಲಿ. ಆ ಗ್ರಾಮದಲ್ಲಿ ಗ್ರಾಮೆಲ್ಲ ಉತ್ತು ಹರಿತಾ ಇದ್ದವು. ಸುಮಾರು ಒಂದು 80 ಮನೆ ಸುಟ್ಟಿತ್ತು, ಒಂದು 7 ತಿಂಗಳ ಕಾಲ ಸುಟ್ಟಿತ್ತು. ಆವಾಗ ಆಗ ಬಂದು ನಾನೇ ಕಟ್ಟಿ ಬಂದೋಬಸ್ತ್ ಮಾಡಿ ಗ್ರಾಮದಲ್ಲಿ ಗ್ರಾಮ ದೇವತೆ ಇರಲಿಲ್ಲ, ಗ್ರಾಮ ದೇವತೆ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ, ಈ ಗ್ರಾಮದಲ್ಲಿ ಈ ಥರ ಐತರ ಘಟನೆಗಳು ನಡೆಯೋದಿಲ್ಲ ಅಂತ ಹೇಳಿ ಹೋಗಿದ್ದೆ. ಆ ಇವರು ಗ್ರಾಮ ದೇವತೆನ ಆಹ್ವಾನ ಮಾಡಿಸ್ಕೊಂಡಿಲ್ಲ, ದೇವಸ್ಥಾನ ಕಟ್ಟಿಸಿಲ್ಲ ಇಲ್ಲಿ. ಮತ್ತೆ 18 ವರ್ಷದ ಆದಮೇಲೆ ಮತ್ತೀಗ ಅದೇ ಥರ ಬಾಣಾಮತಿ ಒಂದು ಗ್ರಹ ಬಂದು ಊರು ಸೇರಿದೆ. ಸುಮಾರು ಮನೆಗಳು ಹುಲ್ಲಿನ ಮೆದುಗಳ ಮೇಲೆ ಎಲ್ಲ ಬೆಂಕಿ ಬೀಳ್ತದೆ, ಅದು ಅತ್ತು ಉರಿತಾ ಇತ್ತು. ಮತ್ತೆ ನನ್ನ ಹತ್ರ ಬಂದು ನಾನು ಕರ್ತಂದರು, ಮತ್ತೆ ಬಂದು ಗ್ರಾಮಕ್ಕೆ ರಕ್ಷಾ ಬಂಧನ ಮಾಡಿ ಬಂದೋಬಸ್ತ್ ಮಾಡಿದ್ದೀನಿ. ಇನ್ನು ಮುಂದೆ ಈ ಥರ ಘಟನೆಗಳು ನಡೆಯೋದಿಲ್ಲ. ಮತ್ತೆ ಈಗ ಗ್ರಾಮ ದೇವತೆನ ಇಲ್ಲಿ ಅವರು ಆಹ್ವಾನ ಮಾಡಿ ಗ್ರಾಮ ದೇವತೆನ ನಿಲ್ಲಿಸಿದ್ದಾರೆ. ಮುಂದಕ್ಕೆ ಈ ಥರದ್ದು ಏನೂ ನಡೆಯಲ್ಲ ಸರ್. ಅದೇ ಬಾನಾಮತಿ ಮಾಡಿದ್ರು ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ಯಾವ ರೀತಿ ಏನೇನು ನಡೀತು ಈ ಮಧ್ಯೆ? ಗ್ರಾಮಸ್ಥನ ಕೇಳಿ ಸರ್, ಹೇಳ್ತಾರೆ ನನಗೆ, ನೀವು ಇವ್ರವಾಗ ಹೇಳ್ತಾರೆ ಕೇಳಿ. ಏನಾಗಿತ್ತು ಸರ್? ಇಲ್ಲಿ ಮರದಿಂದ ಬೆಂಕಿ ಬರ್ತದೆ, ಬೆಂಕಿ ಉಂಡೆ ಥರ, ಅದು ಹುಲ್ಲಿನ ಮೇಲೆ ಬಿದ್ದರೆ ಹುಲ್ಲಿನ ಮೇಲೆ ಸುಟ್ಟು ಹೋಗ್ತದೆ, ಮನೆ ಮೇಲೆ ಬಿದ್ದರೆ ಹುಲ್ಲು ಮನೆ ಸುಟ್ಟು ಹೋಗ್ತದೆ. ಈ ಚಪ್ಪರ ಏನಾದ್ರು ಹಾಕಿದ್ರೆ ರೈತರು ಮನೆ ಮುಂದೆ ಹಸಿ ಚಪ್ಪರ, ಅದ್ರ ಮೇಲೆ ಬಿದ್ದರೆ ಕೂಡ ಅವು ಕೂಡ ಸುಟ್ಟು ಭಸ್ಮವಾಗ್ತವೆ. ಈ ಥರ ನಡೀತದೆ. ಇದೊಂದು ಬಾನಾಮತಿ ಪ್ರಯೋಗ ಅಂತಾರೆ. ಯಾವಾಗ ಗ್ರಾಮದಲ್ಲಿ ಗ್ರಾಮನ ಕಾಪಾಡೋ ಗ್ರಾಮ ದೇವತೆಗಳು ಇರೋದಿಲ್ವೋ ಅಂಥ ಟೈಮಲ್ಲಿ ಈ ಥರ ಶುದ್ಧಗ್ರಹಗಳು ಬಂದು ಸೇರೋದಕ್ಕೆ ಆಸ್ಪದ ಸಿಗ್ತದೆ ಗ್ರಾಮಗಳಲ್ಲಿ. ಗ್ರಾಮದಲ್ಲಿ ಮಾಮೂಲ ಗ್ರಾಮ ತೆಗೆದಿದ್ದು ಪ್ರತಿ ವರ್ಷವೂ ಬಲಿ ಸಮೇತ ಪೂಜೆಗಳು ನಡೀತಾ ಇದ್ದರೆ ಈ ಥರ ಶುದ್ಧ ದೇವತೆಗಳು ಗ್ರಾಮಗಳಿಗೆ ಬರೋದಕ್ಕೆ ಅವಕಾಶ ಸಿಗೋದಿಲ್ಲ. ಈಗ ಎಲ್ಲ ಈಗ ಶಾಂತವಾಗಿದೆ, ಇನ್ನೇನು ತೊಂದರೆ ಇಲ್ಲ, ಇನ್ನೇನು ಆ ಥರ ಆಗೋದಿಲ್ಲ. ಡಾಕ್ಟರ್ ಎಸ್ ವಿ ರಮೇಶ್ ಅಂತ, ಮುಲ್ಬಾಗ್ಲು ನಮ್ಮದು. ಈ ಊರಲ್ಲಿ ಇವತ್ತು ಒಂದು ಗ್ರಾಮ ದೇವತೆ ಅಂತ ಹಬ್ಬ ಅಂತ ಮಾಡಿದ್ದೀವಿ. ಇದಕ್ಕೆ ಕಾರಣ ಏನಂದರೆ, ಸುಮಾರು 2001 ಇದೇ ಥರ ಒಂದು ಅದೇನೋ ಗ್ರಹಗಳು ಅಂತ ಹೇಳಿದ್ರು ನಮ್ಮ ಮಾಂತ್ರಿಕರು, ಅದು ನಮ್ಗೆ ಗೊತ್ತಿಲ್ಲ. ಆವಾಗ ಸುಮಾರು ಒಂದು 40-50 ಹುಲ್ಮೇದುಗಳೇ ಅಂಟ್ಕೊಂಬಿಡ್ತು. ಈ ಏನು ಅಗ್ನಿಶಾಮಕ ವಾಹನ ಇಲ್ಲಿ ಬಂದು ನಿಲ್ಲಿಸಿದ್ರು ಸಹ ಅವ್ರ ಮುಂದೆ ಈ ಥರ ಹುಲ್ಮೇದುಗಳೆಲ್ಲ ಅಂಟ್ಕೊಂತು ಅವಾಗ ಜನಗಳೆಲ್ಲ ಭಯಭೀತರಾಗಿ ಸುಮಾರು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು, ನಮ್ಮ ತಾಲೂಕು ದಂಡಾಧಿಕಾರಿಗಳೆಲ್ಲ ಸೇರಿ ಸುಮಾರು 1 ತಿಂಗಳ ಕಾಲ ನಾವು ಇಲ್ಲಿ ಫೈರ್ ಇಂಜಿನ್ ಇಲ್ಲೇ ಇಟ್ಕೊಂಡಿದ್ವಿ. ಆಗ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮುರುಗಪ್ಪ ಅಂತಿದ್ದರು, ಅವ್ರ ಮುಂದೆಯೇ ಈ ಒಂದು ಹಸಿ ಒಂದು ಚಪ್ರ ಅಂಟ್ಕೊಂಡಿದ್ದಕ್ಕೆ ಇದೇನೋ ಅಕಸ್ಮಾತ್ ಏನೋ ಗ್ರಹಗಳಿರ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಪರಿಚಯ ಇದ್ದರು ಅಂತ ಇವ್ರು ರಮೇಶ್ ಅಂತ ಹೇಳ್ಬಿಟ್ಟು ಇವ್ರನ್ನ ಅವರೇ ಒಂದು ಪೊಲೀಸ್ ವರಿಷ್ಠಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಎತ್ತ ಕರ್ಕೊಂಬಂದು ಈ ಊರಲ್ಲಿ ಅವತ್ತೇನೋ ಒಂದು
ಇದೇ ಥರ ಒಂದು ಪೂಜೆ ಮಾಡಿ ಒಂದು ಕಟ್ಟು ಕಟ್ಟಿ ಇದು ಮಾಡಿದ್ರು. ಆವಾಗಿಂದ ಇದುವರೆಗೂ ಒಂದು 19 ವರ್ಷ ಆಯಿತು, ಇದುವರೆಗೂ ಒಂದು ಆಗಿಲ್ಲ. ಇವಾಗ ಮೊನ್ನೆ 26ನೇ ತಾರೀಕು ಶುಕ್ರವಾರ ಕರೆಕ್ಟಾಗಿ ಮಧ್ಯಾಹ್ನ ಒಂದು ಹುಲ್ಲು ಮೇದಿಗೆ ಬೆಂಕಿ ಬಿತ್ತು. ಅದು ಅದಕ್ಕೆ ನಮ್ಮ ಅಗ್ನಿಶಾಮಕ ವಾಹನಕ್ಕೆ ನಾವು ಫೋನ್ ಮಾಡಿ ಅದು ಬಂದು ಆರಿಸ್ತಾ ಇದ್ರೇ ಅವರು ಮುಂದಗಡೆನೇ ಇನ್ನೂ ಒಂದು 2-3 ಅಂಟ್ಕೊಂಡ್ಬಿಡ್ತು. ಅದು ನೆನೆಸಿ ಮತ್ತೆ ಅವರು ಇಲ್ಲೇ ಇರಬೇಕು ಅಂತ ಹೇಳಿದ್ರು, ಯಾಕೆಂದರೆ ನಮ್ಗೆ ಭಯ ಆಗಿತ್ತು ಮತ್ತೆ ಲಾಸ್ಟ್ ಟೈಮ್ ಥರ ಇದು ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಆವಾಗ ಅವರು ನಮಗೆ ಮೇಲಾಧಿಕಾರಿಗಳು ಅಪ್ಪಣೆ ಇಲ್ಲದಿದ್ದರೆ ನಾವು ಇರೋದಿಲ್ಲ ಅಂತ ಹೊರಟುಬಿಟ್ರು. ಅವ್ರು ಹೊರಟು 1/2 ಗಂಟೆಗೆ ಮತ್ತೆ ಇನ್ನೊಂದು ಇಲ್ಲೇ ಡೈರಿ ಪಕ್ಕದಲ್ಲಿ ಇನ್ನೊಂದು ಅಂತ್ಕೊಂಡ್ಬಿಡ್ತು. ಮತ್ತೆ ನಮ್ಮ ಊರವರೆಲ್ಲ ಸೇರಿ ಅದನ್ನು ಆರಿಸಿದ್ವಿ. ಮತ್ತೆ ಇನ್ನೇನು ಅಂತೇಳ್ಬಿಟ್ಟು ಭಯಭೀತರಾಗಿ ಇದ್ವಿ. ಮತ್ತೆ ಮಾರನೇ ದಿನ 1:30 ಕರೆಕ್ಟಾಗಿ ಮಧ್ಯ ಅದು ಊರಲ್ಲಿ ಒಂದು ಅಂಟ್ಕೊಂತು. ಮತ್ತೆ ಫೈರ್ ಇಂಜನ್ನು ಅಗ್ನಿಶಾಮಕ ಇದು ವಾಹನ ಬಂತು. ಅವ್ರ ಮುಂದೆನೇ ಸುಮಾರು ಇನ್ನೊಂದು ಅದು ಒಂದು ಆರಿಸ್ತಾ ಇದ್ರೆ ಒಂದು 4-5 ಅಂಟ್ಕೊಂಡ್ಬಿಡ್ತು. ಆಗ ನಮಗೆ ಇದು ಒಂದು ಭಯ ವಾತಾವರಣ ಸೃಷ್ಟಿ ಆಗಿಬಿಟ್ಟು ಊರಲ್ಲಿ. ಆಗ ನಮಗೆ ಮತ್ತೆ ಇದೇನೋ ಮೊದಲು ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾವು ಮೊದಲು ಇವರು ನಮ್ಮ ಊರಿಗೆ ಒಂಥರ ಅನುಕೂಲ ಮಾಡಿಕೊಟ್ಟಿದ್ರು. ಅದಕ್ಕೆ ಮತ್ತೆ ಊರೆಲ್ಲ ಸೇರಿ ಮಾತಾಡಿ ಅವ್ರ ಹತ್ರ ಹೋಗಿ ಕರ್ಕೊಂಬಂದು ಮೊನ್ನೆ ತಾತ್ಕಾಲಿಕವಾಗಿ ಪೂಜೆ ಮಾಡಿಬಿಟ್ಟು ಹೋದ್ರು ಮೊನ್ನೆ ಶನಿವಾರ ಬಂದುಬಿಟ್ಟು. ಈಗ ಒಂದು ಪರ್ಮನೆಂಟಾಗಿ ಇನ್ನು ಈ ಊರಿಗೆ ಯಾವುದು ಗ್ರಹಗಳು ಬರೋದಿಲ್ಲ ಅಂತೇಳ್ಬಿಟ್ಟು ಪರ್ಮನೆಂಟಾಗಿ ಒಂದು ಊರಿಗೆ ಅದು ಬಂದೋಬಸ್ತ್ ಮಾಡ್ತೀವಿ ಅಂತೇಳ್ಬಿಟ್ಟು ಅವ್ರು ಹೇಳಿದ್ರು. ಅದ್ರ ಪ್ರಕಾರ ನಿನ್ನೆಯಿಂದ ಒಂದು ಗ್ರಾಮ ದೇವತೆಯನ್ನು ಒಂದು ನಿಲ್ಲಿಸಿ ಅದಕ್ಕೇನೆ ರಾತ್ರಿಯಿಂದ ಪೂಜೆ ಮಾಡಿ ಇವತ್ತು ಅವರು ಮಾಂತ್ರಿಕರಾದ್ರಿಂದ ಅವರು ಎಲ್ಲ ಊರು ಸುತ್ತಲೂ ಎಲ್ಲ ಅಷ್ಟಬಂಧನ ಮಾಡಿಬಿಟ್ಟು ಇನ್ನು ನಿಮ್ಮ ಊರಿಗೆ ಬರೋದಿಲ್ಲ ಅಂತೇಳ್ಬಿಟ್ಟು ಹೇಳಿದ್ದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮ ನೆರವೇರಿದೆ. ಇವತ್ತು ಕಾರ್ಯದರ್ಶಿ ಗೋಪಾಲ್ ಅಂತ ಕಾರ್ಯದರ್ಶಿ, ಕಾಳು ಉತ್ಪಾದಕರ ಕಾರ್ಯದರ್ಶಿ.